वैष्णवी चानल स्वागत इवत ना सुलभवा रागी रोटी हेगंत नोड़ इे बे इंग्रीडियेंट्स वन कप रागी हिट तक वन टेबल स्पून अक्की हिट तक आप्शनल बेदे हाकोबूद इन सणटेको स्वल्प कोतमरी सोप्पु सणटेको अर्ध टी स्पून जी अर्ध टी स्पून चक्के पुड़ी वो अथवा एर हसी मेणिनका खारक नोड़ हाकड़ी सणटेको करबेव तकनी अदू सणटेको रुचि तक उपू मुक्काल कपन तक इन कल नोड़ी बेचु कड़मे हाकबोदु एण्णे टी स्पून साकु नोड़ पात्र बिसेमकड़ी तुम बस बेड़ स्वल्प यह रीति बबल बरवर्गू कादिद्रे साकु गैस आफ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಉಳಿದಿದ್ದೆಲ್ಲ ಇಂಗ್ರೆಡಿಯೆಂಟ್ಸ್ ನ ಹಾಕೊಳ್ಳಿ ಎಲ್ಲ ಈ ರೀತಿ ಕೈನಲ್ಲೇ ಒಂದ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿನೂ ನೀರು ಬಿಡೋದ್ರಿಂದ ಸ್ವಲ್ಪ ಒಂದ ಸಲ ನೀರು ಕೈಯಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ರೀತಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನೀರನ್ನ ಹಾಕೊಂಡು ಕಲಸ್ಕೊಳ್ಳಿ चपाती है हिट हेग कलस्तीव अदे रीति अदे हद के कल्सको रीति बेदे सब्बक्की सोप्पु मेंत्य सोप्पेल्ल सण्णदागि हेच्चिबिट्टु हाकोबहुदु चेन्नागिरुत्ते उंडेगळन्न माड्कोळ्ळि कई गंटबारदु अल्लिवर्गू कल्सकोबेकु ओंदु प्लास्टिक शीट के ओंचूरु एण्णे हाकोळ्ळि ओंदु काल टी स्पून अष्टु एण्णे हाकोंडु सवर्कोंडु रोटी तट्कोळ्ळि ಸುಲಭವಾಗಿ ಬರುತ್ತೆ ಚೆನ್ನಾಗಿರುತ್ತೆ ರೊಟ್ಟಿ ರುಚಿಯಾಗಿ ಕೂಡ ಇರುತ್ತೆ ಅಕ್ಕಿ ಹಿಟ್ಟು ಬೇಕಿದ್ರೆ ಹಾಕೊಳ್ಳಿ ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕಿದ್ರೂ ಈ ರೀತಿ ತಟ್ಕೋಬೇಕು ಇದನ್ನ ಈ ರೀತಿ ಉಲ್ಟಾ ಮಾಡ್ಕೊಳ್ಳಿ ಸೇಮ್ ಅಕ್ಕಿ ರೊಟ್ಟಿ ಮಾಡೋ ಹಾಗೇನೇ ಒಂದು ಪ್ಯಾನ್ನ ಬಿಸಿ ಮಾಡಕ್ಕಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡ್ಕೊಂಡು ರೊಟ್ಟಿ ಹಾಕೊಳ್ಳಿ ಇದು ಈ ರೀತಿ ಸ್ವಲ್ಪ ಬೆಂಗಾರದಂಗ ಆಗುತ್ತೆ ಆಗ ಸ್ವಲ್ಪ ನೀರು ಹಚ್ಚಿಕೊಂಡು ಒಂದು ಬಟ್ಟೆನಲ್ಲಿ ಈ ರೀತಿ ಹಚ್ಚಿಕೋಬೇಕು ನಿಮಗೆ ಬೇಕಿದ್ರೆ ಮಕ್ಕಳಿಗೆ ಮಾಡೋದಾದ್ರೆ ಎಣ್ಣೆ ಹಾಕೊಳ್ಳಿ ಇಲ್ಲಾಂದ್ರೆ ನೀರು ಹಚ್ಚಿದ್ರೇನೆ ಸಾಕು ಈ ರೀತಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೇಕಿದ್ರೆ ಕ್ಯಾರೆಟ್ ಸೊಪ್ಪನ್ನ ಹಾಕೋಬಹುದು ಚೆನ್ನಾಗಿರುತ್ತೆ ಅಷ್ಟೇ ನೋಡಿದ್ರಲ್ವಾ ರಾಗಿ ರೊಟ್ಟಿನ ಹೇಗೆ ಮಾಡೋದಂತ ನಿಮಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು